ಶ್ರೀರಾಮ ಮಂದಿರ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ. 15 ದಿನಗಳ ಕಠಿಣ ವ್ರತದಲ್ಲಿರುವ ಪ್ರಧಾನಿ ಮೋದಿ ಇವತ್ತು ಅಯೋಧ್ಯೆಗೆ ಆಗಮಿಸಲಿದ್ದಾರೆ. ಉತ್ತರ ಪ್ರದೇಶದಲ್ಲಿ ತೀವ್ರ ಮಂಜು ಕವಿತಾ ಇರೋದ್ರಿಂದ ಮುಂಚಿತವಾಗಿಯೇ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ. ಪಕ್ಷದ ಕಾರ್ಯಕರ್ತರಿಗೆ ಅಯೋಧ್ಯೆಯ ಶ್ರೀರಾಮ ಮಂದಿರ ದರ್ಶನ ಮಾಡಿಸುವ ಸಲುವಾಗಿ ರಾಜ್ಯ ಬಿಜೆಪಿ ರಾಮ ಮಂದಿರ ದರ್ಶನ ಅಭಿಯಾನವನ್ನು ಆರಂಭಿಸಿದೆ. ಇದರ ಪ್ರಯುಕ್ತ ರಾಜ್ಯದಿಂದ ಸುಮಾರು 35,000 ಬಿಜೆಪಿ ಕಾರ್ಯಕರ್ತರು ಜನವರಿ 31 ಮಾರ್ಚ್ 25 ಸುಮಾರು 25 ರೈಲುಗಳಲ್ಲಿ ಅಯೋಧ್ಯೆಗೆ ತೆರಳಿ ಶ್ರೀರಾಮ ದರ್ಶನವನ್ನು ಪಡೆಯಲಿದ್ದಾರೆ. ಒಟ್ಟು 6 ದಿನಗಳ ಪ್ರವಾಸ ಇದಾಗಿದ್ದು ಊಟ ವಸತಿ ಸಹಿತ ಒಬ್ಬರಿಗೆ 3,000 ವೆಚ್ಚವಾಗಲಿದ್ದು ಅದನ್ನ ಕಾರ್ಯಕರ್ತರೇ ಭರಿಸಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಹಿತಿ ನೀಡಿದ್ದಾರೆ. ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಮತ್ತೆ ಕಿಡಿಕಾರಿದ್ದಾರೆ. ಅಂಕೋಲಾದಲ್ಲಿ ಮಾತನಾಡಿದ ಮಧು ಬಂಗಾರಪ್ಪ, 4.5 ವರ್ಷ ದಿಕ್ಕು ದೆಸೆ ಇಲ್ಲದವರು ಮತ್ತೆ ಬಂದಿದ್ದಾರೆ. ಈ ಹಿಂದೆ ಸಾವಲ್ಲಿ ಜಿಲ್ಲೆಯಲ್ಲಿ ರಾಜಕೀಯ ಮಾಡಿ ಮತದಾರರಿಗೆ ವಿಶ್ವಾಸ ದ್ರೋಹ ಮಾಡಿದ್ರು. ಸ್ವಾರ್ಥಕ್ಕಾಗಿ ದೇಶವನ್ನ ಜನರ ಮನಸ್ಸಿನಲ್ಲಿ ದ್ವೇಷವನ್ನ ಮೂಡಿಸ್ತಾ ಇರೋದು ಖಂಡನೀಯ ಅಂತ ಅನಂತಕುಮಾರ್ ಹೆಗಡೆ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಜನವರಿ 22 ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಹಿನ್ನೆಲೆ ಕರ್ನಾಟಕದ ವಿವಿಧ ಮಠಾಧೀಶರು ಈಗಾಗಲೇ ಅಯೋಧ್ಯೆ ತೆರಳಿದ್ದಾರೆ. ಅದರಂತೆ ಹಾವೇರಿಯ ಕಾಗಿನೆಲೆ ಗುರುಪೀಠದ ನಿರಂಜನಾನಂದಪುರಿ ಶ್ರೀ, ದಾವಣಗೆರೆಯ ಹರಿಹರ ಪೀಠದ ವಚನಾನಂದ ಶ್ರೀ, ರಾಜನಹಳ್ಳಿಯ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಶ್ರೀಗಳು ಸಹ ಅಯೋಧ್ಯೆಗೆ ತೆರಳಿದ್ದಾರೆ. ಅಯೋಧ್ಯೆಯಲ್ಲಿ ಜನವರಿ 22 ರಾಮ ಮಂದಿರ ಉದ್ಘಾಟನೆ ನಡೆಯಲಿದ್ದು ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ಸಂಪೂರ್ಣ ರಾಮಮಯವಾಗಿದೆ. ರಾಜಧಾನಿಯ ಪ್ರತಿ ರಸ್ತೆಗಳಲ್ಲೂ ಶ್ರೀರಾಮನ ಫ್ಲ್ಯಾಗ್ಸ್ ಬ್ಯಾನರ್ಗಳು ರಾರಾಜಿಸ್ತಾ ಇದೆ. ಗೋವಿಂದರಾಜನಗರ ವಿಜಯನಗರದಲ್ಲಿ ಶ್ರೀರಾಮನ ಬೃಹತ್ ಕಟೌಟ್ಗಳನ್ನ ಅಳವಡಿಸಲಾಗಿದೆ. ಜನವರಿ 22 ಬೆಂಗಳೂರಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅನ್ನದಾನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ ಸಂಭ್ರಮದ ಸುವರ್ಣ ಮಹೋತ್ಸವದ ಜ್ಯೋತಿ ರಥಯಾತ್ರೆಯಲ್ಲಿ ಮಾಜಿ ಸಚಿವ ಪ್ರಭು ಚವ್ಹಾಣ್ ಡೋಲು ಬಾರಿಸ್ತಾ ಸಕ್ಕಸ್ ಸ್ಟೆಪ್ಸ್ ಹಾಕಿದ್ದಾರೆ. ರಾಜ್ಯ ಕರ್ನಾಟಕ ಅಂತ ನಾಮಕರಣಗೊಂಡು 50 ವರ್ಷ ಪೂರ್ಣಗೊಂಡ ಹಿನ್ನೆಲೆ ರಾಜ್ಯದಾದ್ಯಂತ ಸಂಚರಿಸ್ತಾ ಇರೋ ಕರ್ನಾಟಕ ಸಂಭ್ರಮ 50 ಜ್ಯೋತಿ ರಥಯಾತ್ರೆ ರಾಜ್ಯದ ಕಟ್ಟಕಡೆಯ ತಾಲೂಕು ಔರಾದ ಪಟ್ಟಣ ತಲುಪಿದೆ. ಈ ವೇಳೆ ಮಾಜಿ ಸಚಿವ ಪ್ರಭು ಚವ್ಹಾಣ್ ರಥಯಾತ್ರೆಗೆ ಭವ್ಯವಾದ ಸ್ವಾಗತ ಕೋರಿದ್ರು. ಕನ್ನಡಾಂಬೆ ವೃತ್ತದಲ್ಲಿ ರಥಯಾತ್ರೆಗೆ ಮಾಲಾರ್ಪಣೆ ಮಾಡಿ ಪುಷ್ಪ ನಮನ ಸಲ್ಲಿಸಿ ಸ್ವಾಗತಿಸಲಾಯಿತು. ಶಾಸಕ ಚವ್ಹಾಣ್ ಅವರು ಡೋಲು ಬಾರಿಸ್ತಾ ಕಲಾವಿದರಿಂದ ಡೊಳ್ಳನ್ನ ಕೈಗೆ ಪಡೆದು ಕಲಾವಿದರ ಜೊತೆಗೆ ಲಯಕ್ಕೆ ತಕ್ಕಂತೆ ಡೊಳ್ಳನ್ನ ಬಾರಿಸ್ತಾ ಹೆಜ್ಜೆ ಹಾಕಿ ಗಮನ ಸೆಳೆದ್ರು. ರಥಯಾತ್ರೆ ಮೆರವಣಿಗೆ ಉದ್ದಕ್ಕೂ ಕನ್ನಡ ಹಾಡುಗಳಿಗೆ ಕೆಂಪು ಹಳದಿ ಶಾಲು ಧರಿಸಿದ್ದ ಅಧಿಕಾರಿಗಳು, ಸಂಘ ಸಂಸ್ಥೆಗಳು, ಶಾಲಾ ಮಕ್ಕಳು, ಸಾಹಿತಿಗಳು, ಕನ್ನಡ ಸಾಹಿತ್ಯ ಪರಿಷತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಕನ್ನಡದ ಗೀತೆಗಳಿಗೆ ಹೆಜ್ಜೆ ಹಾಕ್ತಾ ಕುಣಿದು ಸಂಭ್ರಮಿಸಿದ್ರು. ಒಂದು ಕಡೆ ದೇಶಾದ್ಯಂತ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ಸಂಭ್ರಮದಲ್ಲಿ ಜನರಿದ್ದರೆ, ಮತ್ತೊಂದು ಕಡೆ ರಾಮ ನಡೆದು ಹೋದ ದಾರಿಯುದ್ದಕ್ಕೂ ಪುಣ್ಯಕ್ಷೇತ್ರಗಳಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ರಾಮ ಲಂಕೆ ಕಡೆ ಹೋಗೋ ಬರೋ ಕುರುಹುಗಳು ಕಾಣಸಿಗುತ್ತೆ. ಹನುಮಾನ್ ಸಂಜೀವಿನಿ ಪರ್ವತವನ್ನ ಎತ್ಕೊಂಡು ಹೋಗೋ ಸಂದರ್ಭದಲ್ಲಿ ನೆಲಕ್ಕೆ ಬಿದ್ದಂಥ ಸ್ವಲ್ಪ ಭಾಗದಲ್ಲಿ ಹನುಮಂತ ಇದ್ದಾನೆ ಅನ್ನೋ ನಂಬಿಕೆ ಇಲ್ಲಿದೆ. ಲಂಕೆ ಕಡೆಗೆ ಹೊರಟಿದ್ದ ವೇಳೆ ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮಕ್ಕೆ ರಾಮ ಆಗಮಿಸಿದ್ದ. ಈ ವೇಳೆ ಚಳಕಾಸುರ ಅನ್ನೋ ರಾಕ್ಷಸನ ಉಪಟಳ ಇಲ್ಲಿ ಹೆಚ್ಚಾಗಿದ್ದಂತೆ. ಜನರ ಶಾಂತಿಯನ್ನ ಭಗ್ನ ಮಾಡಿ ದೌರ್ಜನ್ಯ ಎಸಗಿ ಸಮಾಜದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣಗೊಂಡಿರುತ್ತೆ. ಇದನ್ನ ಗಮನಿಸಿದ ಶ್ರೀರಾಮ ಚಳಕಾಸುರನ ವಧೆ ಮಾಡಿದ್ದ ಅಂತ ಹೇಳಲಾಗುತ್ತೆ. ಇನ್ನು ಚಳಕಾಸುರನ ಪತ್ನಿ ಚಳಕಾದೇವಿ ಪತಿವೃತ್ತಿಯಾಗಿರ್ತಾಳೆ. ಅದಕ್ಕೆ ನನ್ನ ಗಂಡ ಹೋದ, ನಾನೇನ್ ಮಾಡ್ಲಿ ಅಂತ ರಾಮನಲ್ಲಿ ಕೇಳ್ಕೊಂಡಾಗ ರಾಮ, ನಾನು ಸೀತೆ ಶೋಧಕ್ಕಾಗಿ ಹೋಗ್ತಾ ಇದ್ದೀನಿ, ಮುಗಿಸಿ ಬಂದು ಸಿಗ್ತೀನಿ ಮಾತು ಕೊಟ್ಟು ಹೋಗಿದ್ದ.
ಲಂಕಾ ದಹನದ ಬಳಿಕ ರಾಮ ಹನುಮಂತನನ್ನ ಚಳಕಾಪುರಕ್ಕೆ ಕಳಿಸ್ತಾನೆ. ರಾಮನಿಗೆ ಬರೋದಕ್ಕಾಗೋದಿಲ್ಲ, ಮುಂದಿನ ಜನ್ಮದಲ್ಲಿ ರಾಮ ಬರ್ತಾನೆ ಅಂತ ಚಳಕಾದೇವಿಗೆ ಹೇಳ್ತಾನೆ. ಆದ್ರೆ ಚಳಕಾದೇವಿ, ನನಗೆ ಭರವಸೆ ಇಲ್ಲ, ರಾಮ ಬರೋವರೆಗೂ ನೀನು ಇಲ್ಲೇ ಇರಬೇಕು ಅಂತ ಹನುಮಂತನಿಗೆ ಹೇಳಿದ್ದಕ್ಕೆ ಅವತ್ತಿನಿಂದ ಹನುಮಂತ ಈ ಸಂಜೀವಿನಿ ಬೆಟ್ಟದ ಮೇಲೆ ಇದ್ದಾನೆ ಅನ್ನೋ ನಂಬಿಕೆ ಇಲ್ಲಿನ ಜನರಲ್ಲಿದೆ. ಈಗ ರಾಮ ಮಂದಿರ ಉದ್ಘಾಟನೆಯಿಂದಾಗಿ ರಾಮನ ಪುಣ್ಯಕ್ಷೇತ್ರಗಳಲ್ಲಿ ಉತ್ಸವದ ರೀತಿ ಸಂಭ್ರಮ ಮನೆ ಮಾಡಿದೆ. ರಾಮ ಮಂದಿರ ಉದ್ಘಾಟನೆಯ ದಿನ ವಿಶೇಷ ಪೂಜೆ, ಹನುಮಾನ್ ಚಾಲಿಸಾ ಪಠಣ, ಭಜನೆ, ಕೀರ್ತನೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಅಂತ ಇಲ್ಲಿನ ಹಿರಿಯರು ಹೇಳ್ತಾರೆ. ಬೀದರ್ನ ಶ್ರೀ ಸ್ವಾಮಿನಾರಾಯಣ ಗುರುಕುಲ ವಿದ್ಯಾರ್ಥಿಗಳಿಂದ ವ್ಯಸನಮುಕ್ತ ಜಾಗೃತಿ ಅಭಿಯಾನ ನಡೆಯಿತು. ನಗರದ ಭಗತ್ ಸಿಂಗ್ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆ ಅಂಬೇಡ್ಕರ್ ಸರ್ಕಲ್, ಡಿಸಿ ಕಚೇರಿ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ದುಶ್ಚಟದಿಂದ ದೂರ ಇರಬೇಕು ಅಂತ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸೋ ಕೆಲಸ ಮಾಡಿದರು. ಸಿಗರೇಟ್, ಗುಟ್ಕಾ, ಮದ್ಯಪಾನದಿಂದ ಆಗುವಂತಹ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಭಿತ್ತಿಚಿತ್ರದ ಪೋಸ್ಟರ್ಗಳನ್ನು ಪ್ರದರ್ಶಿಸುತ್ತಾ ಮೆರವಣಿಗೆಯನ್ನ ಮಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ರು. ಇದೇ ವೇಳೆ ಮಾತನಾಡಿದಂತ ಗುರುಕುಲ ಹಳೆಯ ವಿದ್ಯಾರ್ಥಿ ಆದಿಶ್ ವಾಲಿ, ಎಲ್ಲರೂ ದುಶ್ಚಟಗಳಿಂದ ದೂರ ಇರಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮದ್ಯಪಾನ, ಡ್ರಗ್ಸ್, ಸಿಗರೇಟ್ ಸೇರಿದಂತೆ ವಿವಿಧ ಮಾದಕ ವಸ್ತುಗಳು ಬಳಸೋದನ್ನ ಕಡಿಮೆ ಮಾಡಬೇಕು, ಇದರಿಂದ ಪ್ರಾಣಕ್ಕೂ ಅಪಾಯ ಬರುತ್ತೆ ಅಂತ ಹೇಳಿದರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.